ನಿನ್ನೆ ಪಾರ್ಲಿಮೆಂಟ್ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಗರದಲ್ಲಿ ಅಲ್ಲಿಯ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆದ್ದ ತಕ್ಷಣ ಅಲ್ಲಿ ಕೆಲವು ಮುಸ್ಲಿಂ ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಅಶ್ಲೀಲವಾದಂಥ ಶಬ್ದಗಳಿಂದ ಬೈದಿದ್ದು ಇವತ್ತು ವಿಡಿಯೋ ಮೂಲಕ ವೈರಲ್ ಆಗಿದೆ. ಶ್ರೀರಾಮ ಸೇನೆ ಸಂಘಟನೆ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಪೊಲೀಸರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಇಮ್ಮಿಡಿಯೇಟ್ ಬಂಧನ ಮಾಡಿ ಅವರು ಕೇಸ್ ದಾಖಲ ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆ ಹೇಳ್ತೀನಿ. ಸೊ ನಾನು ಹೇಳ್ತಾ ಇರೋದು, ಇದು ಕಾಂಗ್ರೆಸ್ಸಿನ ಪಿರಿಯಡ್ನಲ್ಲಿ ಯಾಕೆ ಆಗ್ತಾ ಇದೆ? ಸೊ ಕಾಂಗ್ರೆಸ್ ಗೆದ್ದ ತಕ್ಷಣವೇ ಈ ರೀತಿ ವಾತಾವರಣ ಯಾಕೆ ಆಗ್ತಾ ಇದೆ? ಬೆಳಗಾವಿಯಲ್ಲಿ ಎಮ್ ಎಲ್ ಎ ಸೀಟ್ ಗೆದ್ದ ತಕ್ಷಣ ಅಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಅಂತನ್ನುವಂಥದ್ದು ಹೇಳಿದರು. ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲೇ ರಾಜ್ಯಸಭಾ ಮೆಂಬರ್ ಗೆದ್ದ ತಕ್ಷಣವೇ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ. ಸೊ ಈಗ ಅನೇಕ ಕಡೆಗೆ ಕಾಂಗ್ರೆಸ್ ಪಿರಿಯಡ್ ಇದ್ದಂಥ ಸಮಯದಲ್ಲಿ ಮುಸ್ಲಿಮರಿಗೆ ಪಾಕಿಸ್ತಾನ ನೆನಪಾಗ್ತಾ ಇದೆಯಾ? ಪಾಕಿಸ್ತಾನ ಬಗ್ಗೆ ಯಾಕೆ ನಿಮಗೆ ಉತ್ಸಾಹ ಬರುತ್ತೆ? ಪಾಕಿಸ್ತಾನ ಭಿಕಾರಿಯಾಗಿದೆ, ಭಿಕಾರ ಚೋಟಾಗಿದೆ, ಅಲ್ಲಿ ತಿನ್ನಕ್ಕೆ ಕೂಡಿಲ್ಲ, ಉಳಿಯೋಕ್ಕಿದೆ ಇದಿಲ್ಲ, ಅಂಥ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಇಲ್ಲಿಯ ಅನ್ನ ತಿಂದು ಇಲ್ಲಿ ಹುಟ್ಟಿ ಇಲ್ಲಿ ಎಲ್ಲ ಫೆಸಿಲಿಟೀಸ್ ತೊಗೊಂಡು ಪಾಕಿಸ್ತಾನದ ಏನು ತಿಂತಾ ಇದ್ರಿ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಸೊ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಹೇಳ್ತಾನೆ, ಇಂಥವ್ರನ್ನ ಎನ್ಕೌಂಟರ್ ಮಾಡಬೇಕು, ಇಮ್ಮಿಡಿಯೇಟ್ ಇಂಥವ್ರಿಗೆ ಶಿಕ್ಷೆ ಆಗಬೇಕು. ಒಂದು ದೇಶದ್ರೋಹಿಯ ಹೇಳಿಕೆ ಕೊಟ್ಟು ಈ ದೇಶದಲ್ಲಿ ಬದುಕ್ತಾರೆ ಅಂತಂದ್ರೆ ಇದೊಂದು ಕ್ಯಾನ್ಸರ್ ಇದು. ಸೊ ಕ್ಯಾನ್ಸರ್ ಅನ್ನು ಹಾಗೆ ಬಿಟ್ಟರೆ ಅದು ಹರಡ್ತಾ ಹೋಗುತ್ತೆ ಅಂತನ್ನುವಂಥದ್ದು ಕೂಡ ಪ್ರಜ್ಞೆ ಇಲ್ಲದಂಥದ್ದು. ಸೊ ಇಂಥ ವಿಷಯದಲ್ಲಿ ಗಂಭೀರವಾಗಿ ತಗೊಂಡು ಇದನ್ನು ಕೂಡಲೇ ಹದ್ದುಬಸ್ತಿನಲ್ಲಿ ಇಡುವಂತಹ ಪ್ರಕ್ರಿಯೆ ಸರ್ಕಾರ ಪೊಲೀಸ್ ಇಲಾಖೆಯವರು ಮಾಡಬೇಕು. ಇಲ್ಲದಿದ್ದರೆ ನಾವು ಉತ್ತರ ಕೊಡಬೇಕಾಗತ್ತೆ ಇಂಥ ದೇಶದ್ರೋಹಿಗಳಿಗೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತೇನೆ.